ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಬಕವಿ ಬನಹಟ್ಟಿ ಬಂದ್, ಜನಸಂಚಾರ ಸಹಜ. ಹಿಜಾಬ್ ಕೇಸರಿ ಶಾಲು ವಿವಾದ ಸೃಷ್ಟಿಸಿದ ಗಲಾಟೆಯಿಂದಾಗಿ ಬರುವ ಶನಿವಾರ ಬೆಳಗ್ಗೆ 6 ಗಂಟೆಗೆ ವಿಧಿಸಿರುವ 144 ನಿಷೇಧಾಜ್ಞೆ ಜಾರಿ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಪಟ್ಟಣಗಳಲ್ಲಿ ವ್ಯಾಪಾರ ವಹಿವಾಟಕ್ಕೆ ಅವಕಾಶವಿಲ್ಲದ ಕಾರಣ ಸಂಪೂರ್ಣ ಬಂದ್ ಆಗಿದ್ವು. ಅವಳಿ ನಗರದಾದ್ಯಂತ ಜನಸಂಚಾರ ಮಾತ್ರ ಎಂದಿನಂತೆ ಸಾಮಾನ್ಯವಾಗಿತ್ತು. ಗುಂಪು ಸೇರುವುದು, ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಉಳಿದಿರುವ ಪಟ್ಟಣಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿಸಲಾಗಿದೆ. ಪೊಲೀಸರ ಗಸ್ತು. ಬುಧವಾರ ರಾತ್ರಿ ಏಕಾಏಕಿ ಸುಮಾರು 1 ಕೆಎಸ್ಆರ್ಪಿ, 3 ಜಿಲ್ಲಾ ಮೀಸಲು ಪಡೆ, 3 ಸಿಪಿಐ, 6 ಜನ ಪಿಎಸ್ಐಗಳು ಹಾಗೂ 15 ಜನ ಎಎಸ್ಐಆರ್ ಅನ್ನ ಒಳಗೊಂಡ ಸುಮಾರು 300 ಪೊಲೀಸರಿಂದ ಬೃಹತ್ ಗಸ್ತು ಸಂಚಾರ ಬನಹಟ್ಟಿ ನಗರದಾದ್ಯಂತ ನಡೆಯಿತು. ಗುರುವಾರವೂ ಸಹಿತ ಅಲ್ಲಿ ಕಾಕಿ ಪಡೆ ಕಾವಲು ಸಾಮಾನ್ಯವಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ರಬಕವಿ ಬನಹಟ್ಟಿ ಸೇರಿದಂತೆ ಸುತ್ತಲಿನ ಹಳ್ಳಿಗಳಲ್ಲಿನ ವೀಟ್ ಪೊಲೀಸರಿಂದ ತೀವ್ರ ನಿಗಾ ವಹಿಸಲು ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರು. ಪೊಲೀಸರು ಹೈರಾಣು. ಕಳೆದೆರಡು ದಿನಗಳಿಂದ ಬನಹಟ್ಟಿ ಪಟ್ಟಣದಲ್ಲಿ ಗಸ್ತು ತಿರುಗುತ್ತಿದ್ದ ಪೊಲೀಸರು ನಿದ್ರೆ ಇಲ್ಲದೆ ಸುಸ್ತಾಗಿ ಕಟ್ಟಿಯ ಆಶ್ರಯ ಪಡಿತಾ ಇರುವುದು ಕೂಡ ಸಾಮಾನ್ಯವಾಗಿ ಕಂಡುಬಂತು. ವರದಿ ಮಲ್ಲಿಕಾರ್ಜುನ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.